ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ರೆಸಿಪಿ ಬರೀ ಮೂವತ್ತು ನಿಮಿಷದಾಗ ಪೂರಿ ಬಾಜಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡಕತ್ತೇನ್ರಿ ಅಗದಿ ಸರಳ ಐತಿ ಬೆಳಗಿನ ನಾಶಕ್ಕೆ ಇಲ್ಲಾಂದ್ರೆ ನೀವು ಮಧ್ಯಾಹ್ನ ಊಟಕ್ಕೂ ಮಾಡ್ಕೋಬೋದು ಬರ್ರಿ ಹಂಗಾದ್ರೆ ತಡ ಮಾಡೋದು ಬೇಡ ಹೋಟೆಲ್ ಸ್ಟೈಲ್ ಪೂರಿ ಮತ್ತು ಭಾಜಿ ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಹಿಟ್ಟು ಕಲಿಸ್ಕೊಳತ್ತ ನೋಡಿರಿ ಹಿಟ್ಟು ಕಲಿಸ್ಕೊಳ್ಳೋಕೆ ಒಂದು ಕಪ್ ಗೋಧಿ ಹಿಟ್ಟನ್ನು ನಾನು ಸಾನಿಸ್ಕೊಳತ್ತೇನೆ ನಾನು ತೋರಿಸ್ಕೊಡಕತ್ತಿರೋ ಪೂರಿ ಬರೀ ಗೋಧಿ ಹಿಟ್ಟೊಳಗೆ ತೋರಿಸ್ಕೊಡಕತ್ತೇನ ರೀ ಮೈದಾ ಹಿಟ್ಟು ನಮ್ಮ ಆರೋಗ್ಯಕ್ಕೆ ಅಷ್ಟು ಚಲೋ ಅಲ್ಲರಿ ಈಗ ನೋಡಿರಿ ಗೋಧಿ ಹಿಟ್ಟನ್ನ ಚೆಂದಾಗೆ ಆದ್ಮೇಲೆ ನೆಕ್ಸ್ಟ್ ನಾನು ಒಂದು ಮುಟ್ಟಿಗೆ ಅಷ್ಟು ಚಿರೋಟಿ ರವೆನ ಸೇರಿಸ್ಕೊಳತ್ತೇನಿ ಚಿರೋಟಿ ರವೆ ಹಾಕೋದ್ರಿಂದ ಪೂರಿ ಚೆಂದಾಗೆ ಉಬ್ಬಿ ಬರ್ತಾವೆ ರೀ ಮತ್ತು ಕ್ರಿಸ್ಪಿ ಹಾಕ್ತಾವೆ ಅದಾದ್ಮೇಲೆ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೇನಿ ನೆಕ್ಸ್ಟು ಸ್ವಲ್ಪ ಸ್ವಲ್ಪ ಸಕ್ಕರೆನ ಸೇರಿಸ್ಕೊಳತ್ತೇನಿ ಸಕ್ಕರೆ ಸೇರಿಸೋದ್ರಿಂದ ಪೂರಿ ಕಲರ್ ಚೆಂದ ರೀ ಅದಾದಮೇಲೆ ನೆಕ್ಸ್ಟು ಸ್ವಲ್ಪ ಎಣ್ಣೆ ರೀ ಅಡುಗೆ ಎಣ್ಣೆ ಈಗ ಎಲ್ಲ ಇನ್ಗ್ರೀಡಿಯೆಂಟ್ಸ್ನು ಕೈಯಿಂದ ಚೆಂದಗೆ ಮಿಕ್ಸ್ ಮಾಡ್ತಾ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳತ್ತೀ ಪೂರ್ತಿ ಗಟ್ಟಿಯಾಗಿನೂ ಅಲ್ಲ ಪೂರ್ತಿ ಮೆತ್ತಗೂ ಅಲ್ಲ ಅದೊಳಗೆ ನಾನು ಹಿಟ್ಟನ್ನು ಕಲಿಸ್ಕೊಳತ್ತೇನಿ ಆದಷ್ಟು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿನ ಕಲಿಸ್ಕೊಂಡು ಚಲೋ ಹಿಟ್ಟು ಮೆತ್ತಗಾದ್ರೆ ಪೂರಿ ಸರಿಯಾಗಿ ಉಬ್ಬೋದಿಲ್ಲ ಜೊತೆಗೆ ಕ್ರಿಸ್ಪಿ ಆಗಂಗಿಲ್ಲ ಹಾಗಾಗಿ ಸ್ವಲ್ಪ ಗಟ್ಟಿಯಾಗೇ ಕಲಿಸ್ಕೊಂಡ್ ಹಿಟ್ಟನ್ನು ಲೈಟಾಗೆ ಒಂದು ಐದು ನಿಮಿಷ ಈ ಥರ ಚೆಂದಾಗೆ ಮಿದ್ಕೋಬೇಕು ರೀ ಹಿಟ್ಟನ್ನು ಮಿದ್ಕೊಳ್ಳೋದ್ರಿಂದ ಪೂರಿ ಚೆಂದ ಬರ್ತಾವ್ರಿ ಅಗ್ದಿ ಚಲೋ ಬರ್ತಾವೆ ಈಗ ನೋಡ್ರಿ ಹಿಟ್ಟನ್ನೆಲ್ಲ ಕಲಿಸ್ಕೊಂಡಾದ್ಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಪೂರಿ ಹಿಟ್ಟನ್ನು ನಾನು ನೆನೆಯೋಕ್ಕೆ ಬಿಡಾತ್ತೇನೆ ಪೂರಿ ಹಿಟ್ಟು ಚೆಂದಾಗೆ ಒಂದು ಹತ್ತು ಹದಿನೈದು ನಿಮಿಷ ನೆನೆಯೋದ್ರೊಳಗೆ ಭಾಜಿ ಮಾಡ್ಕೊಳ್ಳೋನು ಬರ್ರಿ ಈಗ ಆಲ್ರೆಡಿ ಅರ್ಧ ಕೆ ಜಿಯಷ್ಟು ಆಲೂಗಡ್ಡಿನ ಚೆಂದಾಗೆ ಕುದಿಸ್ಕೊಂಡು ಸಿಪ್ಪೆ ತೆಗೆದು ರೀ ಕೈಯಿಂದನೇ ಇದನ್ನು ನೋಡಿ ಈ ಥರ ಪುಡಿ ಪುಡಿ ಮಾಡ್ಕೋಬೇಕು ನೀವು ಆಲೂಗಡ್ಡೆನ ಕಟ್ ಮಾಡಿಕೊಂಡು ಪಲ್ಯ ಮಾಡೋದಕ್ಕಿಂತ ಈ ಥರ ಕೈಯಿಂದ ಪುಡಿ ಮಾಡಿ ಪಲ್ಯ ಮಾಡಿದ್ರನ್ನ ಒಂದು ಒಳ್ಳೆಯ ರುಚಿ ಕೊಡ್ತೈತಿ ಅಂತ ರೀ ಅದೊಂಥರ ಟೇಸ್ಟ್ ಕೊಟ್ರೆ ಈ ಥರ ಕೈಯಿಂದ ಪುಡಿ ಮಾಡಿರೋ ಆಲೂಗಡ್ಡೆ ಪಲ್ಯನ ಒಂಥರ ಟೇಸ್ಟ್ ಕೊಡ್ತತಿ ಈಗ ನೋಡಿರಿ ಚೆಂದಾಗೆ ಪೂರ್ತಿ ಸಣ್ಣಗೆ ಏನು ಪುಡಿ ಮಾಡೋ ಅವಶ್ಯಕತೆ ಇಲ್ಲ ಲೈಟಾಗಿ ಸಣ್ಣ ಸಣ್ಣ ಪೀಸ್ ಇರಬೇಕು ಆ ಥರ ಆಲೂಗಡ್ಡೆನ ಕೈಯಿಂದ ಚೆಂದಾಗೆ ಈ ಥರ ಪುಡಿ ಮಾಡ್ಕೊಳತ್ತೈತಿ ಈಗ ನೋಡ್ರಿ ಫೈನಲ್ ಆಗಿ ಎಲ್ಲ ಆಲೂಗಡ್ಡೆನ ಈ ಥರ ಲೈಟಾಗೆ ಪುಡಿ ಮಾಡ್ಕೊಂಡಾಯಿತು ಪೂರ್ತಿ ಹಿಟ್ಟಿಟ್ಟು ಮಾತ್ರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಈಗ ಇಷ್ಟು ನಾವು ಆಲೂಗಡ್ಡೆನ ಪುಡಿ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೋಬೇಕ್ರಿ ಒಗ್ಗರಣೆಗೆ ಎರಡು ದೊಡ್ಡ ಚಮಚಾದಷ್ಟು ಎಣ್ಣೆ ಸೇರಿಸ್ಕೊಳತೈತಿ ನಾವು ಕಾಮನ್ನಾಗಿ ಎಷ್ಟು ಎಣ್ಣೆ ಹಾಕ್ತೇವಲ್ಲ ಪಲ್ಯ ಮಾಡೋಕೆ ಅದಕ್ಕಿಂತ ಡಬಲ್ ಸೈಜ್ ಹಾಕಬೇಕು ಅಂದ್ರನ ಆಲೂಗಡ್ಡೆ ಪಲ್ಯ ಟೇಸ್ಟ್ ಆಗ್ತೈತಿ ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವಿ ಅರ್ಧ ಆದಷ್ಟು ಜೀರಿಗೆ ಸೇರಿಸ್ಕೊಳತ್ತೈತ್ರಿ ಅದಾದಮೇಲೆ ಒಂದು ಚಮಚಾದಷ್ಟು ಕಡಲೆಬೇಳೆನ ಸೇರಿಸ್ಕೊಳತ್ತೈತಿ ಕಡಲೆಬೇಳೆ ಕಲರು ಲೈಟಾಗೆ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗ್ತತಿ ಅದಾದಮೇಲೆ ನೆಕ್ಸ್ಟು ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಸೇರಿಸ್ಕೊಳತ್ತೈತಿ ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿ ಹಾಕಿದ್ರನ್ನ ಟೇಸ್ಟು ಅದಾದಮೇಲೆ ನೋಡ್ರಿ ಈಗ ಒಂದು ಐದು ಹಸಿ ಮೆಣಸಿನ್ಕಾಯಿನ ಉದ್ದದ್ದೀಳಿ ಸೇರಿಸ್ಕೊಂಡತಿ ಒಂದು ಹೆಸರು ಕರಿಬೇವು ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಲೈಟಾಗಿ ಫ್ರೈ ಮಾಡ್ಕೋಬೇಕು ನೀವು ಖಾರ ಖಾರವಾಗಿರಬೇಕು ಅಂತ ಇಷ್ಟಪಟ್ಟರೆ ಇನ್ನೊಂದು ಮೂರು ನಾಲ್ಕು ಹಸಿಮೆಣಸಿನ್ಕಾಯಿನ ಸೇರಿಸ್ಕೋಬೋದು ಈಗ ಲೈಟಾಗಿ ಫ್ರೈ ಮಾಡ್ಕೊಂಡಾದ ಮೇಲೆ ಒಂದು ಅರ್ಧ ಚಮಚದಷ್ಟು ಅರಶಿನ ಸೇರಿಸ್ಕೊಳತ್ತೈತ್ರಿ ಹಂಗೆ ಒಂದು ಸ್ವಲ್ಪ ಸ್ವಲ್ಪ ಸಕ್ಕರೆ ಸೇರಿಸ್ಕೊಳತ್ತೀ ಇದು ಆಪ್ಷನಲ್ಲು ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಲೈಟಾಗಿ ಒಗ್ಗರಣಿನ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಇದೇ ಥರ ನೀವು ಪಲ್ಯ ಮಾಡಿದರೆ ದೋಸೆಗೂ ಸೂಪರಾಗಿ ಮ್ಯಾಚ್ ಹೇಳ್ಬೋದು ರೀ ಊರಿಗೆ ಒಂದೇ ಥರ ಸಾಗು ಪಲ್ಯ ತಿಂದು ಬೇಜಾರಾದಾಗ ನೀವು ಈ ಆಲೂಗಡ್ಡೆ ಪಲ್ಯನ ಪಟ್ ಅಂತ ಮಾಡ್ಕೋಬೋದು ನೋಡ್ರಿ ಈಗ ಪರ್ಫೆಕ್ಟಾಗಿ ಒಗ್ಗರಣೆ ರೆಡಿ ಆಯಿತು ನೆಕ್ಸ್ಟು ಆಲ್ರೆಡಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆಲೂಗಡ್ಡೆ ಅದನ್ನು ಒಗ್ಗರಣೆಗೆ ಸೇರಿಸ್ಕೊಳತ್ತತಿ ಈಗ ಆಲೂಗಡ್ಡೆನ ಒಗ್ಗರಣೆ ಒಳಗೆ ಚೆಂದಾಗೆ ಮಿಕ್ಸ್ ಮಾಡ್ಕೊಳತ್ತೈತಿ ನೋಡ್ರಿ ಈ ಥರ ಪಲ್ಯ ಏನಾದರೂ ಉಳಿದು ಪಾ ಸಂಜೆ ಟೈಮು ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಇದೇ ಪಲ್ಯದಿಂದ ನೀವು ಬೋಂಡ ಕೂಡ ಮಾಡ್ಕೋಬೋದು ನೋಡ್ರಿ ಈಗ ಒಗ್ಗರಣೆ ಒಳಗೆ ಚೆಂದಾಗಿ ಆಲೂಗಡ್ಡೆನ ಮಿಕ್ಸ್ ಮಾಡ್ಕೊಂಡಾಯಿತು ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿಲ್ಲ ಅಂದರೆ ಪಲ್ಯ ಫುಲ್ ಡ್ರೈ ಡ್ರೈ ರೀ ಈಗ ನೋಡ್ರಿ ಒಂದು ಆದಷ್ಟು ನೀರನ್ನು ಸೇರಿಸ್ಕೊಳತ್ತ ನಾನು ಆಲೂಗಡ್ಡೆ ಪಲ್ಯಕ್ಕೆ ನೀರನ್ನು ಯಾಕೆ ಸೇರಿಸ್ಕೊಳತ್ತಪ್ಪ ಅಂದ್ರೆ ಪೂರಿ ಜೊತೆ ತಿನ್ಬೇಕಾದ್ರೆ ಸಾಫ್ಟ್ ಅನ್ನಿಸ್ತದೆ ಪಲ್ಯ ಇಲ್ಲಾಂದ್ರೆ ಒಂಥರ ಅಷ್ಟು ಚಲೋ ಅನಿಸೋದಿಲ್ಲ ರೀ ಟೇಸ್ಟು ಒಂಥರ ಉದ್ರ ಆದಂಗೆ ಅನಿಸ್ತದೆ ಪಲ್ಯ ಸೊ ಸ್ವಲ್ಪ ಸಾಫ್ಟಾಗಿರಲಿ ಅಂಥೇಳಿ ಒಂದು ಲೋಟ ಆದಷ್ಟು ನೀರನ್ನು ಸೇರಿಸ್ಕೊಂಡತ್ತಿ ಈಗ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಚೆಂದಾಗೆ ಮೀಡಿಯಮ್ ಒಳಗೆ ಬೇಯಿಸ್ಕೋಬೇಕ್ರಿ ಆಲೂಗಡ್ಡೆ ಪಲ್ಯನ ನೋಡ್ರಿ ಈಗ ಐದು ನಿಮಿಷ ಆಯಿತು ಪಲ್ಯ ಚೆಂದಾಗೆ ಬೆಂದತಿ ಫೈನಲ್ ಆಗಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ರೆ ಬಿಸಿ ಬಿಸಿಯಾದ ಪರ್ಫೆಕ್ಟ್ ಆಗಿರುವಂತಹ ಬಾಜಿ ರೆಡಿ ಆಯ್ತು ನೋಡಿರಿ ಪೂರಿಗೆ ಈ ಥರ ಸಾಫ್ಟ್ ಆದ್ರೆ ಪೂರಿಗೆ ಒಳ್ಳೆ ಕಾಂಬಿನೇಷನ್ನು ಬರ್ರಿ ಈಗ ಪಲ್ಯ ಮಾಡುವಷ್ಟೊತ್ತಿಗೆ ಹಿಟ್ಟು ಯಾವ ರೀತಿ ನೆನದೈತಿ ಅಂತ ನೋಡೋನು ಆಲ್ರೆಡಿ ಹತ್ತರಿಂದ ಹದಿನೈದು ನಿಮಿಷ ಆಗಿತ್ತು ಪಲ್ಯ ಮಾಡುವಷ್ಟೊತ್ತಿಗೆ ಪೂರಿ ಹಿಟ್ಟು ಕೂಡ ಚೆಂದಗೆ ನೆನದತ್ತಿ ಈಗ ಲೈಟಾಗೆ ಹಿಟ್ಟನ್ನು ಒಂದು ನಿಮಿಷ ಮಿದ್ಕೊಳತ್ತೈತಿ ನೋಡ್ರಿ ಅಷ್ಟು ಗಟ್ಟಿಯಾಗಿ ನಾವು ಹಿಟ್ಟನ್ನು ಕಲಿಸಿದ್ರು ಕೂಡ ಎಷ್ಟು ಸಾಫ್ಟ್ ಆಗೈತೆ ಅಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು ಈಗ ಕೈಗೆ ಸ್ವಲ್ಪನ ಎಣ್ಣೆ ಹೆಚ್ಕೊಂಡು ಉಳ್ಳಿ ಮಾಡ್ಕೊಳತ್ತೈತ್ರಿ ತುಂಬ ದೊಡ್ಡ ಸೈಜು ತೊಗೊಳತ್ತಿಲ್ಲ ತುಂಬ ಸಣ್ಣ ಸೈಜು ಮಾಡ್ಕೊಳತ್ತಿಲ್ಲ ಮೀಡಿಯಮಾಗಿ ನಾನು ಉಳ್ಳಿ ಮಾಡ್ಕೊಳತ್ತೇನೆ ನೋಡಿರಿ ಈ ಒಳಗೆ ನಾನು ಉಳ್ಳಿ ಮಾಡಿಟ್ಕೊಳತ್ತೇನೆ ಉಳ್ಳಿ ದೊಡ್ಡದಾಗಿಬಿಟ್ರೆ ಪೂರಿ ದಪ್ಪ ಆಗ್ತಾವೆ ರೀ ತಿನ್ನು ಒಂಥರ ರಬ್ಬರ್ ಇರತ್ತೆ ಅನ್ನಿಸ್ತಾವೆ ಹಾಗಾಗಿ ಮೀಡಿಯಮ್ ಆಗಿ ಉಳ್ಳಿ ತೊಗೊಂಡು ಈಗ ಸ್ವಲ್ಪ ಇನ್ನಿ ಹಚ್ಕೊಂಡು ನಾನು ಲಟ್ಸ್ಕೊಳತ್ತೇನೆ ಲಟ್ಸೋದು ಅಷ್ಟೇ ಪೂರ್ತಿ ದಪ್ಪಾಗೇನು ಲಟ್ಸತ್ತಿಲ್ಲ ಪೂರ್ತಿ ತೆಳ್ಳಗೂ ಆಗತ್ತಿಲ್ಲ ರೀ ಮೀಡಿಯಮ್ ಆಗಿ ನಾನು ಲಟ್ಸ್ಕೊಳತ್ತೇನೆ ನೋಡಿರಿ ಈ ಥರ ಲಟ್ಟಿಸ್ಕೊಳಿ ನಾನು ಈಗ ಎಣ್ಣೆ ಒಳಗೆ ನಾನು ಫ್ರೈ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರ್ತಾವ ಪೂರಿ ಅಂಥೇಳಿ ನೋಡ್ರಿ ಎಣ್ಣೆ ಚೆಂದಾಗೆ ಕಾದಿರಬೇಕು ಇಲ್ಲ ಅಂದ್ರೆ ಈ ಥರ ಉಬ್ಬಿ ಬರೋಂಗಿಲ್ಲ ಪೂರಿ ಕಾದ ಎಣ್ಣೆ ಒಳಗೆ ಮೀಡಿಯಮ್ ಉರಿ ಇಟ್ಕೊಂಡು ಚೆಂದಾಗೆ ಪೂರಿನ ಮೇಲೆ ಕೆಳಗೆ ಮಾಡಿ ಎಣ್ಣೆ ಒಳಗೆ ಚೆಂದಾಗೆ ಕರಿಬೇಕ್ರಿ ಎಣ್ಣೆ ಚೆಂದಾಗೆ ಕಾದಿಲ್ಪ ಅಂದ್ರೂ ಉಬ್ಬಾಂಗಿಲ್ಲ ಮತ್ತು ಅಷ್ಟು ಟೇಸ್ಟು ಆಗಂಗಿಲ್ಲ ಹಸಿ ಬಿಸಿ ಆಗಿಬಿಡ್ತಾವ್ರಿ ಪೂರಿ ಈಗ ಕಲರು ಎಷ್ಟು ಚಂದ ಬಂದ್ ನಿಮ್ಗೆ ಗೊತ್ತಾಗತ್ತಿರ್ಬೋದು ಸಕ್ಕರೆ ಸ್ವಲ್ಪ ಹಾಕಿರೋದ್ರಿಂದ ಫೈನಲ್ ಆಗಿ ಬಿಸಿ ಬಿಸಿ ಪೂರಿ ರೆಡಿಯಾಗ್ತವು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಸ್ಪೆಷಲ್ ಅಗದಿ ಕಡಿಮೆ ಟೈಮ್ ಒಳಗೆ ದಿಢೀರ್ ಅಂಥೇಳಿ ಪೂರಿ ಬಾಜಿ ಯಾವ ರೀತಿ ಮಾಡ್ಬೋದು ಅಂಥೇಳಿ ನೀವು ಈ ಮೆಥಡ್ ಒಳಗೆ ಮಾಡಿರಿ ಹಂಗೆ ಇವತ್ತಿನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದ್ರೆ ನೀವು ಕೂಡ ಟ್ರೈ ಮಾಡಿರಿ ಟ್ರೈ ಮಾಡಿ ಕಮೆಂಟ್ಸ್ ಬಾಕ್ಸ್ ಒಳಗೆ ಏನು ಅನ್ನಿಸ್ತು ಹೇಳಿ ಬರೀದ ತಿಳಿಸ್ರಿ ಮತ್ತು ಸಿಗೋಣಂತ್ರಿ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಶರಣ್